ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಮನೆ ಮತ್ತು ಚಾನಲ್ ಇವತ್ತು ನಾವು ಈ ಟೈಮಲ್ಲಿ ನಮಗೆ ತುಂಬ ಕಿವಿ ನೋವಾಗುವಂಥದ್ದು ಅಥವಾ ಕಿವಿ ಸೋರುವಂಥ ಸಮಸ್ಯೆ ತುಂಬ ಜಾಸ್ತಿ ಆಗ್ತದೆ ಆ ಸಮಸ್ಯೆಗೆ ಸುಲಭವಾಗಿ ಯಾವ ರೀತಿ ಮನೆಯಲ್ಲೇ ಮದ್ದು ಮಾಡ್ಬೋದು ಅಂತ ಹೇಳಿಕೊಡ್ತಿದ್ದೇನೆ ಕಿವಿ ನೋವಿಗೆ ತುಂಬ ರೀಸನ್ ಇರ್ಬೋದು ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಶೀತ ಆಗಲಿಕ್ಕೆ ಆದರೂ ಸಹ ನಮಗೆ ಕಿವಿ ನೋವು ಸ್ಟಾರ್ಟ್ ಆಗ್ತದೆ ಈ ಚಳಿ ಟೈಮಲ್ಲಿ ಸಹ ತುಂಬ ಜಾಸ್ತಿ ಕಿವಿ ನೋವು ಆಗ್ತಾ ಇರ್ತದೆ ಕಿವಿ ಭಾಗದಲ್ಲಿ ತುಂಬ ಉರಿ ಬರುವಂಥದ್ದು ಅಥವಾ ತುಂಬ ತುರಿಕೆ ಆಗುವಂಥದ್ದು ತುಂಬ ನೋವಾಗುವಂಥದ್ದು ಅಥವಾ ಕಿವಿ ಸೋರುವಂಥದ್ದು ಕೆಲವೊಮ್ಮೆ ಸ್ವಲ್ಪ ಜ್ವರ ಬಂದಾಗುವಂಥದ್ದು ಶೀತ ಆಗಿ ತಲೆನೋವಾಗುವಂಥದ್ದು ಇದೆಲ್ಲ ಸಮಸ್ಯೆ ಇರ್ತದೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಕಿವಿಯಲ್ಲಿ ನೀರಿನ ರೀತಿ ಇಳಿತಾ ಇರ್ತದೆ ಅಂದರೆ ಕಿವಿ ಸೋರುವಂಥ ಸಮಸ್ಯೆ ತುಂಬ ಜಾಸ್ತಿ ಇರ್ತದೆ ಕೆಲವರಿಗೆ ಯಾವುದೇ ರೀತಿಯ ಕಿವಿ ಸೋರುವಂಥ ಸಮಸ್ಯೆ ಇದ್ದರೂ ಅಂಥವರು ಹಾಗಲಕಾಯಿಯ ಹೂವು ಉಂಟಲ್ವ ಆ ಹೂವನ್ನು ಒಂದು ನಾಲ್ಕೈದು ಹೂ ತಗೊಳ್ಳಿ ಅದನ್ನು ಚೆನ್ನಾಗಿ ಹಿಸುಕಿದ್ರೆ ಅದರಲ್ಲಿ ರಸ ಬರ್ತದೆ ಆ ರಸವನ್ನು ಎರಡೆರಡು ಹನಿ ಕಿವಿಗೆ ಹಾಕೋದ್ರಿಂದ ಎಷ್ಟೇ ಕಿವಿ ಸೋರ್ತಿದ್ರು ಅದು ಕಡಿಮೆ ಆಗ್ತದೆ ಹಾಗಲಕಾಯಿಯಲ್ಲಿ ಎಲ್ಲೋ ಕಲರ್ ಹೂ ಇರ್ತದಲ್ಲ ಅದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಯಾಕಂದರೆ ಸ್ವಲ್ಪ ಅದ್ರ ರಸ ಬರಬೇಕಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಹೂ ತೊಗೊಳ್ಳಿ ತುಂಬ ಹೂ ಸಿಗ್ತದೆ ಈಗ ಆ ಹೂ ತೊಗೊಂಡು ಅದನ್ನು ಚೆನ್ನಾಗಿ ಹಿಸುಕಿದ್ರೆ ನಿಮಗೆ ರಸ ಸಿಗುವಂಥದ್ದು ಅದನ್ನು ಎರಡೆರಡು ಕಿವಿಗೆ ಎರಡು ಕಿವಿಗೆಸು ಬಿಟ್ಟುಬೇಡಿ ಒಂದು ಕಿವಿಯಲ್ಲಿ ಸೋರ್ತಿದ್ರು ಎರಡು ಕಿವಿಗೆಸು ಬಿಡಿ ನಂತರ ಐದರಿಂದ ಹತ್ತು ನಿಮಿಷ ಅದು ಹಾಗೆ ಇರಲಿ ಇನ್ನು ತುಂಬ ಕಿವಿ ನೋವಾಗ್ತಿದ್ರೆ ಈ ಕಿವಿ ನೋವಿಂದ ಮೂಗುಸ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟಪಡ್ತಿರ್ತಾರೆ ಅಂಥವ್ರು ಏನು ಮಾಡಬೇಕಂದ್ರೆ ಒಂದು ಐದಾರು ತುಳಸಿ ಎಳೆ ತಂದು ಅದನ್ನು ಚೆನ್ನಾಗಿ ಒಣ ಬಟ್ಟೆಯಲ್ಲಿ ಒ ಒ ಒ ಒ ಒರೆಸಿ ನೀರಾಕಿ ಬೇಡ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿ ಅದರಲ್ಲಿ ಯಾವ ಸು ಧೂಳು ಹಾಗೆ ನಂತರ ಅದನ್ನು ಚೆನ್ನಾಗಿ ಜಜ್ಜಿ ಅದರಲ್ಲಿ ರಸ ತೆಗೆದು ಅದನ್ನು ಚೆನ್ನಾಗಿ ಶೋಧಿಸಬೇಕು ನೀವು ಯಾವುದಾದ್ರೂ ಈ ಕಾಟನ್ ಬಟ್ಟೆಯಲ್ಲಿ ಹಾಕಿ ಶೋಧಿಸಿದ್ರೂ ಪರವಾಗಿಲ್ಲ ಆ ರೀತಿ ಚೆನ್ನಾಗಿ ಶೋಧಿಸಿ ಅದನ್ನು ಕಿವಿಗೆ ಬಿಡೋದ್ರಿಂದ ಆ ರಸವನ್ನು ಎರಡು ಎರಡು ಹನಿಯಷ್ಟು ಕಿವಿಗೆ ಬಿಡೋದ್ರಿಂದ ಸಹ ಈ ಕಿವಿಯಲ್ಲಿ ಯಾವುದೇ ರೀತಿಯ ನೋವಿದ್ರೆ ಅಥವಾ ಯಾವುದೇ ರೀತಿಯ ಸೋಂಕಾಗಿದ್ರು ಏನೇ ಪ್ರಾಬ್ಲಮ್ ಇದ್ದರೂ ಈ ತುಳಸಿ ರಸದಿಂದ ಕಡಿಮೆ ಆಗ್ತದೆ ಇನ್ನು ಕೆಲವರಿಗೆ ಎಷ್ಟೇ ಮದ್ದು ಮಾಡಿದರೂ ಈ ಕಿವಿ ಸೋರುವಂಥದ್ದು ನಿಲ್ಲಲ್ಲ ಅಂದರೆ ತುಂಬ ನೋವಿರ್ತದೆ ತುಂಬ ಸ್ಮೆಲ್ ಇರ್ತದೆ ಮತ್ತು ಅವರಿಗೆ ಅಂಥವರಿಗೆ ಮನೆ ಬಿಟ್ಟು ಹೊರಗೆ ಹೋಗ್ಲಿಕ್ಕೂ ಒಂಥರ ಅಸಹ್ಯ ಆಗ್ತದೆ ನಾವು ತುಂಬ ಜನ ನೋಡಿದ್ದೇವೆ ಈ ಕಿವಿ ಸೋರುವಂಥ ದೊಡ್ಡ ಸಮಸ್ಯೆ ಅಂಥವರು ಗೋಮೂತ್ರ ನಾಲ್ಕು ನಾಲ್ಕು ಹಾನಿ ಅಷ್ಟು ಕಿವಿ ಹಾಕೋದ್ರಿಂದ ಈ ಎಷ್ಟೇ ಕಿವಿ ಸೋರ್ತಿದ್ರು ಯಾವುದೇ ರೀತಿ ಸ್ಮೆಲ್ ಬರ್ತಿದ್ರು ಅದು ಕಡಿಮೆ ಆಗ್ತದೆ ಇನ್ನು ಕಿವಿ ನೋವು ತುಂಬ ಜಾಸ್ತಿಯಾಗಿ ಗಂಟ್ಲು ನೋವು ಸ್ಟಾರ್ಟ್ ಆಗುವಂಥದ್ದು ಅಥವಾ ಗಂಟ್ಲು ನೋವು ಜಾಸ್ತಿಯಾಗಿ ಕಿವಿ ನೋವು ಸ್ಟಾರ್ಟ್ ಆಗುವಂಥದ್ದು ಈ ಎರಡು ಸಮಸ್ಯೆ ಇದ್ದರೂ ಅಂಥವರು ಒಂದು ಈರುಳ್ಳಿ ತೊಗೊಳ್ಳಿ ಅದನ್ನು ಚೆನ್ನಾಗಿ ಜಜ್ಜಿ ಅದರ ರಸ ತೆಗೆದು ಅದನ್ನು ಚೆನ್ನಾಗಿ ಶೋಧಿಸಬೇಕು ಆ ರಸಕ್ಕೆ ಈ ತೆಂಗಿನೆಣ್ಣೆ ಹಾಕಿ ಅಂದರೆ ಕೊಬ್ಬರಿ ಎಣ್ಣೆ ಅದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು ಅದರಲ್ಲಿರುವಂಥ ನೀರಿನ ಅಂಶ ಹೋಗಬೇಕು ಅದು ಚೆನ್ನಾಗಿ ಬಿಸಿ ಮಾಡಿದ ನಂತರ ಎರಡೆರಡು ಹನಿ ಕಿವಿಗೆ ಬಿಡೋದ್ರಿಂದ ಈ ಯಾವುದೇ ರೀತಿಯ ನೋವಿರಲಿ ಅದು ಗಂ ಗಂಟ್ಲು ನೋವೇ ಆಗಿರ್ಬೋದು ಅಥವಾ ಕಿವಿ ನೋವೇ ಆಗಿರ್ಬೋದು ಅದು ಎರಡು ಸಹ ಕಡಿಮೆ ಆಗ್ತದೆ ಇನ್ನು ಕಿವಿಯಲ್ಲಿ ಶಬ್ದ ಬರ್ತಾ ಇರ್ತದೆ ಅಂದರೆ ಕೆಲವರಿಗೆ ಕೇಳೋದು ಸ್ವಲ್ಪ ಕಡಿಮೆ ಕಡಿಮೆ ಆಗ್ತಾ ಬರ್ತದೆ ಇಲ್ಲದಿದ್ದರೆ ಈ ಎರಡು ಕಿವಿ ಹಲಸ ಇಲ್ಲದು ಯಾವುದಾದ್ರು ಒಂದು ಕಿವಿ ಅಲ್ಸ ಈ ಸೌಂಡ್ ಬರ್ತಾ ಇರ್ತದೆ ಅಂಥವ್ರು ಏನು ಮಾಡಬೇಕಂದ್ರೆ ಬಿಲ್ವ ಪತ್ರೆ ಮರದ ಹಣ್ಣುಂಟಲ್ವಾ ಅದರ ತಿರುಳನ್ನು ತೆಗೆದು ಅದನ್ನು ಚೆನ್ನಾಗಿ ಜಜ್ಜಿ ಅದರ ರಸ ತೆಗಿಬೇಕು ಆ ರಸಕ್ಕೆ ನಾಲ್ಕು ಚಮಚದಷ್ಟು ಹಾಲು ಹಾಕಿ ನಾಲ್ಕು ಚಮಚದಷ್ಟು ಎಳ್ಳೆಣ್ಣೆ ಹಾಕಿ ಈ ಮೂರನ್ನು ಚೆನ್ನಾಗಿ ಶೋಧಿಸಿ ಮತ್ತು ತುಂಬ ಚೆನ್ನಾಗಿ ಕುದಿಸಬೇಕು ಒಂದು ತುಂಬ ಹೊತ್ತು ಕುದಿಸಿ ಈ ರೀತಿ ಕುದಿಸಿ ಅದನ್ನು ಯಾವುದಾದ್ರೂ ಗಾಜಿನ ಶೀರ್ಷೆಯಲ್ಲಿ ಹಾಕಿಡಿ ಇದನ್ನು ಪ್ರತಿನಿತ್ಯ ಕಿವಿಗೆ ಬಿಡೋದ್ರಿಂದ ಈ ಕಿವುಡುತನ ಅಥವಾ ಕಿವಿಯಲ್ಲಿ ಯಾವುದೇ ರೀತಿಯ ಶಬ್ದ ಬರ್ತಿದ್ರು ಅದು ಕಡಿಮೆ ಆಗ್ತದೆ ಇನ್ನೊಂದು ವಿಷಯ ಈ ಶುದ್ಧವಾದ ತೆಂಗಿನೆಣ್ಣೆ ಕಿವಿಗೆ ಹಾಕೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಒಂದು ವೇಳೆ ಯಾವುದಾದ್ರೂ ಸಮಸ್ಯೆ ಇದ್ದರೆ ಅದು ಕಡಿಮೆ ಆಗ್ತದೆ ಹೊರತು ಇದರಿಂದ ಯಾವುದೇ ಸಮಸ್ಯೆ ಸ್ಟಾರ್ಟ್ ಆಗಲ್ಲ ಹಾಗಾಗಿ ತೆಂಗಿನೆಣ್ಣೆ ನೀವು ಕಿವಿಗೆ ಹಾಕ್ಬೋದು ಇನ್ನು ತುಂಬ ಕಿವಿ ನೋವಾಗ್ತಿದ್ರೆ ಅಂಥವರು ಒಂದು ಒಣ ಮೆಣಸು ತೊಗೊಳ್ಳಿ ಅದನ್ನು ಒಂದೆರಡು ತುಣ್ಣ ಮಾಡಿ ಈ ಕೊಬ್ಬರಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸಿ ಅದು ಸ್ವಲ್ಪ ತಣ್ಣಗಾಗ್ತಾ ಬಂದಾಗ ಅಂದರೆ ಸ್ವಲ್ಪಾದರೂ ಬಿಸಿ ಇರಬೇಕು ಅದನ್ನು ಕಿವಿಗೆ ಎರಡೆರಡು ಬಿಡಿ ನಿಮ್ಮ ನೋವು ತಕ್ಷಣ ನಿಲ್ಲುತ್ತೆ ಇನ್ನು ವಿಪರೀತವಾಗಿ ಕಿವಿ ನೋವಾಗ್ತಿದ್ರೆ ಅಂಥವರು ಒಂದೆರಡು ಹೆಸರು ಬೆಳ್ಳುಳ್ಳಿ ತೊಗೊಳ್ಳಿ ಅದರದ್ದು ಅದನ್ನು ಚೆನ್ನಾಗಿ ಜಜ್ಜಬೇಕು ಅದನ್ನು ಜಜ್ಜಿ ಈ ತೆಂಗಿನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಸ್ವಲ್ಪ ಬಿಸಿ ಇರುವಾಗ ಅದನ್ನು ಕಿವಿಗೆ ಹಾಕೋದ್ರಿಂದ ಒಂದು ಎರಡೆರಡು ಹಣೆ ಹಾಕಿ ಈ ರೀತಿ ಹಾಕೋದ್ರಿಂದ ಸಹ ನಿಮ್ಮ ಕಿವಿನೂ ತಕ್ಷಣ ಕಡಿಮೆ ಆಗ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ತನಕ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾವು ಯಾವುದೇ ರೀತಿಯ ವೀಡಿಯೋ ಹಾಕಿದ್ರು ಅದು ಫಸ್ಟಿಗೆ ನಿಮಗೆ ಬರುತ್ತೆ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು